ಅಪ್ಪ ನನಗೊಂದು ಇಂಪಾರ್ಟೆಂಟ್ ಕೆಲಸ ಬಂದದೆ, 20 ದಿನ ನಾನು ಮನೆ ಕಡೆ ಬರೋದಿಲ್ಲ. ಎಲೆಕ್ಷನ್ ನಡೀತಾ ಇದೆ, ಓಟ್ ಹಾಕ್ಬಿಟ್ಟು ಆಮೇಲೆ ಹೋಗು. ಯಾವ ಓಟ್ ಹಾಕೋದು? ಯಾವುದೇ ಕೆಲಸಕ್ಕೆ ಟೈಮ್ ಕೊಡಬೇಕು ಅಂದ್ರೆ ಅದ್ರದ್ದೇ ಆದ ಬೆಲೆ ಇರಬೇಕು. ಅದು ಬಿಡಪ್ಪ, ನನ್ನ ಹೆಸರು ಬರಬೇಕಾದ ಆಸ್ತಿ ಎಲ್ಲನೂ ನನ್ನ ಹೆಸ್ರಿಗೆ ಟ್ರಾನ್ಸ್ಫರ್ ಮಾಡು. ಅದು ನಾನು ಊರಿಂದ ಬರೋದ್ರ ಒಳಗಡೆ. ಮಗ, ನನಗೊಂದು ಡೌಟು, ನೀನು ಯಾವ ದೇಶದಲ್ಲಿ ಹುಟ್ಟಿದ್ಯಾ? ಭಾರತದಲ್ಲಿ. ಯಾವ ರಾಜ್ಯದಲ್ಲಿ? ಕರ್ನಾಟಕ. ಜಿಲ್ಲೆ? ಮಂಡ್ಯ. ನಾನು ನೀನು ಏನಾಗ್ಬೇಕು? ನೀನ್ ನಮ್ಮಪ್ಪ, ನೀನೇನಪ್ಪ ಒಳ್ಳೆ ಚಿಕ್ಕ ಮಕ್ಕಳಂಗೆ. ಅವಾಗ್ಲೇ ಆಸ್ತಿಲಿ ಏನೋ ಪಾಲ್ ಕೇಳಿದ್ಯಲ್ಲ, ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ತೀಯ ನೀನು? ಕೋರ್ಟ್ಗೆ ಹೋಯ್ತೀನಿ, ಪಿತ್ರಾರ್ಜಿತ ಆಸ್ತಿಲಿ ನನಗೂ ಹಕ್ಕದೆ. ಆ ಹಕ್ಕನ್ನ ನಿನಗೆ ಕೊಟ್ಟಿದ್ದೆ ಯಾರು? ಭಾರತ ದೇಶ, ಭಾರತದ ಸಂವಿಧಾನ ನಿನ್ನ ಆಸ್ತಿಯಲ್ಲಿ ಹಕ್ಕನ್ನ ಚಲಾಯಿಸ್ತಾ ಇದೀಯಾ? ಅದರಂತೆ ಮತದಾನ ಹಕ್ಕನ್ನು ಚಲಾಯಿಸಬೇಕು. ಇದು ಸಂವಿಧಾನ ಕೊಟ್ಟ ಹಕ್ಕಿಗೆ ಗೌರವವನ್ನು ಸಲ್ಲಿಸೋ ಕೆಲಸ. ಭಾರತದ ಭವಿಷ್ಯ